ರಾಜ್ಯದ ಶ್ರೀಮಂತ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಆನೆ ಕಾಲಿಗೆ ಗಾಯವಾಗಿದೆ. ಆನೆ ಮಾವುತ ಶ್ರೀನಿವಾಸ್ ಮೇಲೆ ಆನೆಯ ನಿರ್ವಹಣೆಯ ನಿರ್ಲಕ್ಷ್ಯದ ಆರೋಪ ಕೂಡ ಇದೆ. 18 ವರ್ಷ ಪ್ರಾಯದ ಯಶಸ್ವಿನಿ ಎಂಬ ಹೆಸರಿನ ಆನೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವಿಶೇಷವಾದ ಆಕರ್ಷಣೆ. ರಾಜ್ಯದ ಮಾಜಿ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ಕ್ಷೇತ್ರಕ್ಕೆ ಉಡುಗೊರೆಯಾಗಿ ನೀಡಿದ ಆನೆ ಇದಾಗಿದ್ದು, ಮಾವುತರ ನಡುವಿನ ವೈಮನಸ್ಸಿನ ಪರಿಣಾಮವನ್ನ ಇದೀಗ ಆನೆ ಎದುರಿಸುತ್ತಿದೆ. ಈ ಹಿಂದೆ ಮಾವುತರ ನಿರ್ಲಕ್ಷ್ಯದಿಂದ ಮೈಲು ತುತ್ತು ಸೇವಿಸಿ ಅನಾರೋಗ್ಯ ಪೀಡಿತವಾಗಿದ್ದ ಯಶಸ್ವಿನಿ ಆ ಬಳಿಕ ಸುಮಾರು 1 ತಿಂಗಳ ಕಾಲ ಅಸೌಖ್ಯದಿಂದಲೇ ಇತ್ತು. ಇದೀಗ ಆನೆಯ ಎಡಕಾಲಿನಲ್ಲಿ ಗಾಯವಾಗಿರುವ ಲಕ್ಷಣ ಕಂಡುಬರುತ್ತಿದ್ದು, ಎಡಗಾಲನ್ನ ನೆಲಕ್ಕೆ ಊರಲಾಗದೆ ಎಳೆದುಕೊಂಡು ಸಾಗುತ್ತಿದೆ. ಆನೆ ಕಾಲಿಗೆ ತಕ್ಷಣವೇ ಸೂಕ್ತವಾದ ಚಿಕಿತ್ಸೆ ನೀಡುವಂತೆ ಭಕ್ತರು ಒತ್ತಾಯಿಸುತ್ತಿದ್ದಾರೆ. ಆನೆಗೆ ಬೇಕಾದ ಸರಿಯಾದ ಆಹಾರವನ್ನು ಕೂಡ ಮಾವುತ ಶ್ರೀನಿವಾಸ ನೀಡುತ್ತಿಲ್ಲ ಎನ್ನುವ ಆರೋಪ ಕೇಳಿ ಬಂದಿದೆ. ಯಶಸ್ವಿನಿ ಆನೆಯ ಜವಾಬ್ದಾರಿಗೆಂದೇ 7 ಸಿಬ್ಬಂದಿಗಳನ್ನು ಕ್ಷೇತ್ರದ ಆಡಳಿತ ನಿಯೋಜಿಸಿದೆ. ಆದರೆ ಆನೆಯನ್ನು ಸರಿಯಾಗಿ ಪರಿಶೀಲಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಕೇವಲ ಹಣ ಮಾಡಲೆಂದೇ ಆನೆಯನ್ನು ಬಳಸುತ್ತಾ ಇರುವ ಮಾವುತ ಶ್ರೀನಿವಾಸ್ ಆನೆಯನ್ನ ಸುಬ್ರಹ್ಮಣ್ಯ ಕ್ಷೇತ್ರದ ಒಳಾಂಗಣದಲ್ಲಿ ನಿಲ್ಲಿಸುತ್ತಾರೆ. ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತರಿಗೆ ಆನೆ ಆಶೀರ್ವಾದ ಮಾಡುತ್ತದೆ. ಆಶೀರ್ವಾದ ಪಡೆದು ಮಾವುತರಿಗೆ ಭಕ್ತರು ಹಣ ನೀಡುತ್ತಾರೆ. ಆನೆ ಮಾವುತರು ಹಣ ಪಡೆಯುವಂತಿಲ್ಲ ಎನ್ನುವ ನಿಯಮವಿದ್ರೂ ಕೂಡ ಹಣ ಕಲೆಕ್ಷನ್ ನಡೀತಾ ಇದೆ. ಈ ಕಲೆಕ್ಷನ್ನಲ್ಲಿ ಕ್ಷೇತ್ರದ ಅಧಿಕಾರಿಗಳು ಮತ್ತು ವ್ಯವಸ್ಥಾಪನಾ ಸಮಿತಿಗೂ ಪಾಲು ಇದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತು ಸೂಕ್ತವಾದ ಕ್ರಮವನ್ನು ಕೈಗೊಳ್ಳುವಂತೆ ಭಕ್ತ ಸಮೂಹ ಆಗ್ರಹಿಸುತ್ತಿದೆ. ಮಾವುತ ಶ್ರೀನಿವಾಸ್ಗೆ ನಿವೃತ್ತಿ ಹೊಂದಿದ್ದರೂ ಮತ್ತೆ ಮರುನೇಮಕ ಮಾಡಿರುವುದರ ಬಗ್ಗೆಯೂ ಕೂಡ ಭಕ್ತರು ಇದೀಗ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸುಬ್ರಹ್ಮಣ್ಯದ ಆನೆಯನ್ನು 3 ಜನ ಮಾವುತರು ಹಿಂದೆ ಇದ್ದರು. ಅದಕ್ಕೊಂದು 7-8 ಜನ ಅದಕ್ಕೊಂದು 350 ಕೆಜಿ ಆಹಾರ ದಿನಕ್ಕೆ ಕೊಡಬೇಕು ಅಂತ ಸೊಪ್ಪು ಮತ್ತೊಂದನ್ನು ತರುವುದಕ್ಕೆ ಜನಗಳಿದೆ. ಆಮೇಲೆ ಅದಕ್ಕೆ 14 ಕೆಜಿಯ ಆಹಾರ ಅನ್ನಗಳು, ಮತ್ತು ಚಳಿಗಾಲದಲ್ಲಿ ಅದಕ್ಕೆ ರಾಗಿ ಮತ್ತೊಂದು ಈ ಥರ ಇದು ಕೊಡು. ಅದಕ್ಕೊಂದು ಪರಿಮಿತಿಯ ಒಂದು ವೈದ್ಯರಿಂದ ಬಂದಿರತಕ್ಕಂಥ ಒಂದು ಇದಿದೆ, ಇಷ್ಟೇ ಕೊಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ ಇದೆ. ಆ ಪ್ರಕಾರ ಕೊಡಬೇಕು. ಇವರೇನು ಕೊಡ್ತಾ ಇದ್ದಾರೆ ಅಂತ ಹೇಳೋದನ್ನು ನಾವು ನೋಡಬೇಕಷ್ಟೇ. ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಆನೆಯನ್ನು ನೋಡುವಾಗ ಭಾಳ ದುಃಖದಾಯಕವಾದ ವಿಚಾರ ಆಗ್ತದೆ. ಹಿಂದೆ ಹಿಂದುಮತಿ ಅಂತೇಳುವಂಥ ಆನೆ ಇತ್ತು, ಅದು ಸುಮಾರು 10-25 ವರ್ಷ ಸರ್ವಿಸ್ ಮಾಡಿತು. ಮಾಡಿ ಈಗ ಒಂದು 10 ವರ್ಷದ ಹಿಂದೆ ಅದು ಸತ್ತೋಯ್ತು. ವಯಸ್ಸಾಜ ಅಂತಲ್ಲ, ಅದನ್ನು ಒಂಥರದ ಕಾಲಿನ ನೋವಿತ್ತು. ಅದಕ್ಕೆ ಅದನ್ನು ಟ್ರೀಟ್ಮೆಂಟ್ ಮಾಡದೆ ಅದು ಸತ್ತೋಯ್ತು. ಅದರಲ್ಲೇ ಒಬ್ಬ ಶಾಂತಪ್ಪ ಅಂತಿದ್ದ, ಕೃಷ್ಣಪ್ಪ ಅಂತಿದ್ದ, ಅವನ ಮಗ ಶಾಂತಪ್ಪ ಗೌಡ ಅಂತ ಅವನಿದ್ದ. ಅವನು ಆನೆ ಶೆಡ್ಡಲ್ಲೇ ಸತ್ತೋದ. ಅದರ ಬಳಿಕ ಎ ವಿ ಶಿವಕುಮಾರ್ ಅಂತೊಬ್ಬ ಪರಿಶಿಷ್ಟ ಪಂಗಡದ, ಅಂದರೆ ಮಲೆಕುಡಿಯ ಜಾತಿಯ ಒಬ್ಬ ಹುಡುಗ, ಅವನು ಕೊಠಡಿ ಹುಡುಗ ಅಂದರೆ ರೂಮ್ ಬಾಯ್ ಆಗಿದ್ದ, ಆಮೇಲೆ ಯಾವುದು ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ. ಅವನು ಇವನೊಂದಿಗೆ ಆನೆ ಮಾವುತನಾಗಿ ಮತ್ತೆ ನಿಯುಕ್ತಿಗೊಂಡ. ನಿಯುಕ್ತಿಗೊಂಡು ಇವನು ಸತ್ತೋದ ಮೇಲೆ ಯಶಸ್ವಿನಿ ಆನೆಯನ್ನು ನಮ್ಮ ಯಾರು ಆನಂದ್ ಸಿಂಗ್ ಅವರು ಕೊಟ್ಟರು, ಬಿಹಾರದಿಂದ ತಂದಿರುವುದು. ಅದು ತಂದಮೇಲೆ ಈ ಆನೆಯನ್ನು ಸಾಕಿದರು. ಅದಕ್ಕೊಬ್ಬ ತರಬೇತಿದಾರ ಅಂತ ಧರ್ಮಸ್ಥಳದಿಂದ ಬಂದ. ಆ ತರಬೇತಿದಾರ ಇಲ್ಲಿ ತರಬೇತಿಯನ್ನು ಮುಗಿಸಿ ಮತ್ತು ತನ್ನ ಸೇವೆಯನ್ನು ಕಂಟಿನ್ಯೂ ಮಾಡಿದರು. ಕಂಟಿನ್ಯೂ ಮಾಡಿ ಈಗಾಗಲೇ ಹಿಂದೆ ಒಂದು 120 ಜನರನ್ನು ನಾನು ಆಡಳಿತ ಮಂಡಳಿ ಸದಸ್ಯ ಆಗಿದ್ದೆ. ಆಗ ಅವರು ಸಂಚಿತದಲ್ಲಿರುವವ್ರನ್ನ ಕಾಯಮಾತಿ ಮಾಡುವಂಥ ಒಂದು ವಿಚಾರ ಬಂತು. ಅದು ಕಾಯಮಾತಿ ಆಯಿತು. ಆದಮೇಲೂ ಒಂದು 5 ವರ್ಷದ ಸೇವೆ ಅವನಿಗೆ ಸಿಕ್ತು. ಸಿಕ್ಕಿ ಈಗಾಗಲೇ ಅವನು ಜನವರಿಯಲ್ಲಿ ಅವನು ನಿವೃತ್ತಿಯನ್ನು ಹೊಂದಿದ. ಜನವರಿಗೆ ಮುಂಚಿತವಾಗಿ ಅಂದರೆ ನಿವೃತ್ತಿ ಹೊಂದಿದ ಮೇಲೆ ಅವನು ಇಲ್ಲೇ ಕಂಟಿನ್ಯೂ ಆಗ್ತಾ ಇದ್ದ. ದುರದೃಷ್ಟವಶಾತ್ ಅವನು ಇಲ್ಲೇ ಕಂಟಿನ್ಯೂ ಅವನು ಮಾಡಬೇಕು ಅಂತ ಹೇಳುವಂಥ ಒಂದು ಪ್ರಬಲ ಒಂದು ಇದು ಇತ್ತು. ಅದು ಯಾವುದೂ ಇರಲಿ, ಆ ವಿಚಾರ ಬೇರೆ. ಆದರೆ ಇದು ಅವನನ್ನು ಇಲ್ಲಿ ನಿಯುಕ್ತಿಗೊಳಿಸಿದರು. ನಿಯುಕ್ತಿಗೊಳಿಸಿದರೆ ಈ ಎ ವಿ ಶಿವಕುಮಾರ್ ಒಳ್ಳೆಯ ಕೆಲಸಗಾರ, ಅವನು ಅವರಿಗೆ ತೊಡಕಾಗಿದ್ದ. ಯಾಕಂದರೆ ಆನೆಯನ್ನು ಸಾಕಬೇಕು, ಅದಕ್ಕೊಂದು ಆ ನಿಬಂಧನೆ ಏನಿದೆ ಅದನ್ನು ಪಾಲನೆ ಮಾಡಬೇಕು ಅಂತ ಹೇಳುವಂಥ ಹುಡುಗ. ಆದರೆ ಅಡ್ಡದಾರಿಯನ್ನು ಹಿಡಿಯುವಂಥ ವಿಚಾರದಲ್ಲಿ ಅವನನ್ನು ಇಲ್ಲ ಸಲ್ಲದ ಆಪಾದನೆಯನ್ನು ಆ ಮೊದಲನೇ ಕಮಿಟಿಯಲ್ಲಿ ಕೆಲವೊಂದು ಜನ ಸೇರಿ ಅವನನ್ನು ಅಲ್ಲಿಂದ ಉಚ್ಚಾಟನೆ ಮಾಡಿದರು. ಮಾಡಿ ಅವ ಸಿಬ್ಬಂದಿ ಯಾವುದು ನಿಮ್ಮ ಪಾರೆ ಕೆಲಸಕ್ಕೆ, ಭದ್ರತಾ ಸಿಬ್ಬಂದಿ ಕೆಲಸಕ್ಕೆ ಮತ್ತೆ ಹೋದ. ಹೋದಾಗ ಈ ಇವನು ಆನೆ ಮಾವುತ ಈಗಾಗಲೇ ನಿವೃತ್ತಿ ಹೊಂದಿದವನು, ಅವನ ಅವನೊಂದಿಗೆ ಇನ್ನೊಬ್ಬ ಇದ್ದ ಈ ಆನೆ ಕೃಷ್ಣಪ್ಪನ ಮಗ, ಅವನೊಂದಿಗೆ ಅವನ ತಮ್ಮನನ್ನೇ ಬಾಲಕೃಷ್ಣ ಅಂತ ಕೊಠಡಿ ಹುಡುಗನನ್ನು ಈಗಾಗಲೇ ಮತ್ತೊಮ್ಮೆ ನಿಯುಕ್ತಿ ಮಾಡಿದ್ದಾರೆ. ಈಗ ನಮ್ಮ ಪ್ರಶ್ನೆ ಇಷ್ಟೇ, ತರಬೇತಿದಾರ ಅಲ್ಲದೆ ಎ ವಿ ಶಿವಕುಮಾರ್ ಹೇಳಿದಾಗ ಆನೆ ಕೇಳ್ತದೆ, ಅವನನ್ನು ಕಳಿಸಿರುವುದು ಯಾಕೆ? ಆಮೇಲೆ ಈ ಕೊಠಡಿ ಹುಡುಗನನ್ನು ಇಲ್ಲಿ ತಂದಿರುವುದು ಯಾಕೆ? ಆಗ ಪರಿಶಿಷ್ಟ ಪಂಗಡದ ಒಬ್ಬ ಹುಡುಗನಿಗಾಗಿರುವಂಥ ಅನ್ಯಾಯ.
ಆಮೇಲೆ ಸೇವಾ ನಿಯಮದ ಪ್ರಕಾರ 9/1/2024 ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಅಧೀನ ಕಾರ್ಯದರ್ಶಿಯವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಯಾವುದೇ ಒಬ್ಬ ಸಿಬ್ಬಂದಿ ನಿವೃತ್ತನಾಗಿದ್ದಲ್ಲಿ ಆತನನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಸಮೇತ ನೇಮಕಾತಿ ಮಾಡಬಾರದು ಅಂತ. ಇದನ್ನು ಗೊತ್ತಿದ್ದು ಇವನನ್ನು ಹೀಗೆ ಮುಂದುವರಿಸುವುದು ಅಂದರೆ ಇದು ಕಣ್ಣಿದ್ದು ಕುರುಡನಾದಂಥ ಒಂದು ವಿಚಾರವನ್ನು ನಾವು ಕಾಣ್ತೇವೆ. ಯಾಕಂದರೆ ಅಧಿಕಾರಿ ವರ್ಗ ನೇರವಾಗಿ ಶಾಮೀಲಾಗಿದೆ, ಇದನ್ನು ನಾವು ನೇರವಾಗಿ ಹೇಳ್ಬೋದು. ಯಾಕಂದರೆ ಈ 3 ತಿಂಗಳ ನಂತರವೂ ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ ಅಂದರೆ ಇವರಿಗೆ ಗೊತ್ತಿಲ್ಲದ ವಿಚಾರ. ಯಾಕೆ ಆದೇಶ ಪಾಲನೆ ಮಾಡಲಿಲ್ಲ ಅಂದರೆ ಇದನ್ನು ಕೇಳೋರು ಯಾರು? ಮುಜರಾಯಿ ಇಲಾಖೆಯಲ್ಲಿ ಸಚಿವರು ಇದ್ದಾರೆ, ಆಮೇಲೆ ಜಿಲ್ಲಾಧಿಕಾರಿಗಳಿದ್ದಾರೆ, ಉಸ್ತುವಾರಿ ಸಚಿವರು ಇದ್ದಾರೆ, ಇವರ ಗಮನಕ್ಕೆ ಬರ್ತಾ ಇಲ್ವಾ ಇದು? ಹಾಗಂದರೆ ಆನೆಯ ಪರಿಸ್ಥಿತಿ ಹೇಗಿದೆ ಇವತ್ತು ಕೇಳಿದರೆ, ಇವತ್ತು 2 ವೈದ್ಯಾಧಿಕಾರಿಗಳು ಅದನ್ನು ನಿತ್ಯವೂ ತಪಾಸಣೆ ಮಾಡುವುದಿದ್ದರೆ ಇವರನ್ನು ಹೊರತುಪಡಿಸಿ ಯಾವುದೇ ಜಿಲ್ಲೆಯ ಬೇರೆ ಒಬ್ಬ ವೈದ್ಯರನ್ನು ಪಶು ವೈದ್ಯರನ್ನು ತಂದು ಪರೀಕ್ಷೆ ಮಾಡಿದಲ್ಲಿ ಅದು ಇವತ್ತು ನಿಶಕ್ತಿಯಿಂದ ಬಳಲುತ್ತಾ ಇದೆ. ಅದಕ್ಕೊಂದು ಮಾರ್ಗಸೂಚಿ ಇದೆ, ಇಷ್ಟೇ ಕಿಲೋಮೀಟರ್ ಅದನ್ನು ನಡೆಸಬೇಕು, ಇಷ್ಟೇ ಪ್ರಮಾಣದ ಆಹಾರವನ್ನು ಕೊಡಬೇಕು, ಇಂಥದ್ದೆಲ್ಲ ಇದೆ. ಆದರೆ ಅದನ್ನು ಇವರು ಕೊಡ್ತಾ ಇಲ್ಲ. ಯಾಕಂದರೆ 11 ಗಂಟೆಗೆ ಇಲ್ಲಿ ತಂದು ಅದನ್ನು ನಿಲ್ಲಿಸಿ 12:00-1 ಗಂಟೆವರೆಗೆ ಹಣ ಸಂಗ್ರಹ ಒಂದೇ ಇವರಿಗೆ, ಆದರೆ ಬೆಳಗ್ಗೆ ನಡೆಸ್ತೇವೆ ಅಂತ ಹೇಳ್ತಾರೆ. ಇವರು ಸುಮ್ಮನೆ ಆದಿಸುಬ್ರಹ್ಮಣ್ಯದ ಭಾಗಕ್ಕೊಮ್ಮೆ ತಗೊಂಡೋಗಿ ಬರುವುದು ಹೊರತು ಬೇರೆ ಇಲ್ಲ. ಅದಕ್ಕೆ ಮರಕ್ಕೆ ಕಟ್ಟಾಕಬೇಕು, ಅದು ಮಣ್ಣನ್ನು ಎಳೆದು ಮೇಲೆ ಚೆಲ್ಲಾಡಬೇಕು. ಇವರು ಅದನ್ನು ಮಾಡ್ತಾ ಇಲ್ಲ. ಯಾಕೆಂದರೆ ಅದನ್ನು ತೊಳಿಬೇಕು, ಇವರಿಗೆ ದುಡ್ಡಾಗಬೇಕು ಹೊರತು ಆನೆ ಬದುಕಬೇಕು ಅಂತಿಲ್ಲ. ಆಮೇಲೆ ಇವರನ್ನು 100ಕ್ಕೆ 100 ನಾವು ವಿಚಾರ ಗೊತ್ತಿಲ್ಲದೆ ಹೋದರು, ಇವರನ್ನು ಎಲ್ಲ ತಪಾಸಣೆ ಮಾಡಿದಾಗ ರಾತ್ರಿ ಆನೆಯನ್ನು ನೋಡೋದಕ್ಕಿಂತ ಇವರನ್ನು ನೋಡಲಿಕ್ಕೆ ಜನ ಬೇಕು. ಯಾಕಂದರೆ ಅದು ಯಾವ ಪರಿಸ್ಥಿತಿಯಲ್ಲಿ ಇವರು ಇರ್ತಾರೆ ಅಂತೇಳಿ ಅಲ್ಲಿ ಹೋಗಿ ನೋಡೋರಿಲ್ಲ. ಅಧಿಕಾರಿಗಳು ಎಲ್ಲೋ ಇಲ್ಲೇ ಯಾವುದು ತಮ್ಮ ಆಸನಕ್ಕೆ ಫಿಟ್ ಆಗಿರ್ತಾರೆ ಹೊರತು ಯಾವ ನೌಕರ ಏನು ಮಾಡ್ತಾನೆ ಎಲ್ಲಿ ಅಂತೇಳಿ ನೋಡುವಂಥ ವಿಚಾರಗಳಿಲ್ಲ. ಅದು ಯಾಕೆಂದ್ರೆ ನಿಮಗೆ ಅರ್ಥ ಆಗ್ತಾ ಇದೆ. ಆದ್ದರಿಂದ ಎರಡನೇದಾಗಿ ಇವತ್ತು ಅದರ ಎಡಗಾಲು ಇವತ್ತು ನಡೀಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಎಲ್ಲಿದೆ ಅದನ್ನು ತಪಾಸಣೆ ಮಾಡ್ತಾ ಇಲ್ಲ. ನಾಳೆ ಅದು ಕೀವಾಗಿದೆ, ಆದರೆ ಬೆರಳು ಎದ್ದೋಗಿದೆ. ಈ ಪರಿಸ್ಥಿತಿಯಲ್ಲಿ ನೋಡಿದರೆ ಆನೆ ಇವತ್ತು ನಾಳೆ ಒಂದು ಸಾಯುವ ಪರಿಸ್ಥಿತಿ ಬಂದರೂ ಬಂತು. ಹಣ ಸಂಗ್ರಹ ಮಾಡಬಾರದು ಅಂತ ಬೋರ್ಡ್ ಹಾಕಿದ್ದಾರೆ, ಎಲ್ಲಿ ದೇವಸ್ಥಾನದ ಒಳಗೆ ಇದೆ. ಆನೆ ನಿಲ್ಲಿಸುವಲ್ಲಿಯೇ ಹಣ ಸಂಗ್ರಹ ಇವರು ಕಿಸೆಗೆ ತುಂಬಿಸ್ತಾ ಇದ್ದಾರೆ ಅಂದರೆ ಇವರು ದುಡ್ಡು ತಗೊಳ್ತಾರೆ ಅಂತ ಹೇಳಬೇಕಷ್ಟೆ. ಇವರಿಗೆ ಕಾಣುವುದಿಲ್ಲ ಅಂದರೆ ಮತ್ತೆ ಹಾಕಿರುವುದು? ಆನೆ ಉತ್ಸವಕ್ಕೆ ಬರಬೇಕು ಹೋಗಬೇಕು ಅಂತಿರಲಿ, ಇಲ್ಲಾಂದರೆ ಆನೆಯನ್ನು ಬಿಡಿ, ದುಬಾರಿಯಲ್ಲಿ ಎಲ್ಲಿ ಬಿಟ್ಟರು ಅದು ಆರಾಮಾಗಿ ಬದುಕಲಿ, ಅದನ್ನು ಕೊಲ್ಲುವುದಲ್ಲ. ಎ.ವಿ. ಶಿವಕುಮಾರನ್ನು ಇವತ್ತು ತಗೊಂಡ್ರೆ ಇವನನ್ನು ಕಳಿಸ್ಬೋದು. ಇದು ಇವರಿಗೆ ಬೇಕಾದ್ದನ್ನು ನಿಯುಕ್ತಿ ಮಾಡೋದು ಅಂತಾದರೆ ಇದು ಕಾನೂನು. ಯಾಕೆ ಅವನು ಬೇಡ ಅಂತ ಹೇಳಬೇಕು? ನಾವು ಅವನಿಗೆ ಸಪೋರ್ಟ್ ಅಂತಲ್ಲ, ನಿವೃತ್ತನಾದವನು ಇಡಬಾರ್ದು, ಅವನ ಕಳಿಸಲಿ, ಇವನನ್ನು ನೇಮಕಾತಿ ಮಾಡಲಿ. ನ್ಯಾಯ ಅನ್ನೋದು ಅದೇ ಅಲ್ವಾ? ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ಜಾತಿ ಹುಡುಗನಿಗೆ, ಇವತ್ತು ಜಾತಿ ವಿಚಾರ ನಾವು ಮಾತಾಡುವುದಲ್ಲ, ಆದರೆ ಒಬ್ಬ ಒಂದು ಶೋಷಿತ ವರ್ಗದ ಒಬ್ಬ ಹುಡುಗನಿಗೆ ಅನ್ಯಾಯ ಆಗ್ತದೆ ಅಂದರೆ ಇದನ್ನು ಯಾರೂ ಕೇಳುವುದಿಲ್ಲ ಅಂತ ಹೇಳುವಂಥ ವಿಚಾರವೇ ಆಗ್ತದೆ ಹೊರತು ಇದು ಸರಿಯಾದ ಕ್ರಮ ಅಲ್ಲ. ಯಾಕಂದರೆ ಇವನ ಹಿನ್ನೆಲೆಯನ್ನು ನೋಡಿದರೆ ಕೃಷ್ಣ ಆನೆಯನ್ನು ನೋಡಿದ, ಧರ್ಮಸ್ಥಳದಿದ್ದ, ಅಲ್ಲಿ ಯಾವ ಥರದಲ್ಲಿ ಬಂದ ಅಂತ ಅಲ್ಲಿಯವರಲ್ಲಿ ವಿಚಾರಿಸ್ಕೊಳ್ಳಿ. ಇವತ್ತು ನಮ್ಮ ಮುಜರಾಯಿ ಸಚಿವರು ಒಳ್ಳೆಯವರಿದ್ದಾರೆ, ಜಿಲ್ಲಾ ಸಚಿವರಿದ್ದಾರೆ, ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ. ಆದರೆ ಇಂಥ ದುಷ್ಟರಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ. ವನ್ಯಜೀವಿ ಕಾಯ್ದೆ ಪ್ರಕಾರ ಹಲವು ನಿದರ್ಶನಗಳಿದೆ, ಅದನ್ನೆಲ್ಲ ಗಾಳಿಗೆ ತೂರಿ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಯಾರಿಗೆ ಕೇಳೋದು? ಇದು ಅನ್ಯಾಯ ಅಂತ ಹೇಳೋದನ್ನು ನಾನು 100ಕ್ಕೆ 100 ಇದನ್ನು ಖಂಡಿಸ್ತೇನೆ. ನಂದು ಕೃಷ್ಣಮೂರ್ತಿ ಭಟ್, ನಾನು ವ್ಯವಸ್ಥಾಪನಾ ಸಮಿತಿ ಮಾಜಿ ಸದಸ್ಯ.